ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದು ನೀವು ಮನೆಯಲ್ಲೇ ಕುತ್ಕೊಂಡು ಪ್ರತಿ ತಿಂಗಳ 5,000 ರೂಪಾಯಿ ಹಣವನ್ನ ನೀವು ಪಡಿಬಹುದು ಅಂತ ಒಂದು ಅದ್ಭುತವಾದಂತ ಯೋಜನೆ ಬಗ್ಗೆ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹೌದು ಫ್ರೆಂಡ್ಸ್, ಆ ಒಂದು ಯೋಜನೆ ಯಾವುದಪ್ಪ ಅಂತಂದ್ರೆ ಅಟಲ್ ಪೆನ್ಷನ್ ಯೋಜನೆ. ಹೌದು ಫ್ರೆಂಡ್ಸ್, ಇದು ಒಂದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಆಗಿದ್ದು, ಮತ್ತೆ ಇದು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಗೆ ಫುಲ್ ಗ್ಯಾರಂಟಿಯನ್ನ ಕೊಡುತ್ತೆ. ಹೌದು ಫ್ರೆಂಡ್ಸ್, ಈ ಒಂದು ಅಟಲ್ ಪೆನ್ಷನ್ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸೋದ್ರಿಂದ ಪ್ರತಿ ತಿಂಗಳ 5,000 ರೂಪಾಯಿ ಹಣ ಏನಿದೆ ನಿಮ್ಮ ಖಾತೆಗೆ ನೇರವಾಗಿ ಬಂದು ಜಮಾ ಆಗುತ್ತೆ. ಹಾಗಾದ್ರೆ ಈ ಒಂದು ಅಟಲ್ ಪೆನ್ಷನ್ ಯೋಜನೆಗೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಬೇಕು. ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ನೀವು ಓಪನ್ ಮಾಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ನೀವು ತಿಳ್ಕೊಬಹುದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು APYಗೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ಸ್ಕೀಮ್ಗೆ ಸಂಬಂಧಪಟ್ಟಂತೆ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಬ್ರೋಚರ್ಸ್ ಗಳನ್ನ ಇಲ್ಲಿ ಕೊಡಲಾಗಿದೆ. ಅಂದ್ರೆ ಅಟಲ್ ಪೆನ್ಷನ್ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲಾ ಲ್ಯಾಂಗ್ವೇಜ್ ನಲ್ಲಿ ಬ್ರೋಚರ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದು, ನೀವು ನಿಮಗೆ ಬೇಕಾದಂತಹ ಲ್ಯಾಂಗ್ವೇಜ್ ಗಳಲ್ಲಿ ಇರುವಂತಹ ಬ್ರೋಚರ್ಸ್ ಗಳನ್ನ ಓಪನ್ ಮಾಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನ ನೀವು ತಿಳ್ಕೊಬಹುದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನಾನು ಕನ್ನಡದಲ್ಲಿ ಇರುವಂತಹ ಬ್ರೋಚರ್ಸ್ ನ ನಾನು ಈಗ ಓಪನ್ ಮಾಡಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೀವು ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ಅರ್ಜಿಯನ್ನ ಸಲ್ಲಿಸ್ಕಿನ ಮುಂಚಿತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ನ ನೀವು ತಿಳ್ಕೊಬಹುದು. ಅಂದ್ರೆ ಈ ಒಂದು ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಇವರಿಗೆ ಪ್ರತಿ ತಿಂಗಳ 5,000 ರೂಪಾಯಿ ಹಣ ಯಾವಾಗ ಬರುತ್ತಪ್ಪ ಅಂತಂದ್ರೆ, ಈ ಒಂದು ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ ಮೇಲೆ 60 ವರ್ಷ ಆಗಬೇಕು. ಅಂದ್ರೆ ಆ ವ್ಯಕ್ತಿಗೆ, ಅರ್ಜಿ ಸಲ್ಲಿಸಿದಂತ ವ್ಯಕ್ತಿಗೆ 60 ವರ್ಷ ಯಾವಾಗ ತುಂಬುತ್ತೆ ಅವಾಗ ಆತನ ಖಾತೆಗೆ ನೇರವಾಗಿ ಪ್ರತಿ ತಿಂಗಳ 5,000 ರೂಪಾಯಿ ಹಣ ಜಮಾ ಆಗುತ್ತೆ. ಅಂದ್ರೆ ಇಲ್ಲಿ ನಿಮ್ಗೆ 5,000 ರೂಪಾಯಿ ಒಂದೇ ಅಲ್ಲ ಫ್ರೆಂಡ್ಸ್, ನಿಮಗೆ ಪ್ರತಿ ತಿಂಗಳ ಇಲ್ಲಿ ಪಿಂಚಣಿ ಹಣ ಇದು. ಅಂದ್ರೆ 1,000 ರಿಂದ ಹಿಡಿದು 5,000ವರೆಗೆ ನೀವು ಪಿಂಚಣಿ ಹಣವನ್ನ ನಿಮ್ಮ ಖಾತೆಗೆ ನೇರವಾಗಿ ಬರುವಂತೆ ಮಾಡಬಹುದು. ಅಂದ್ರೆ ನಿಮ್ಗೆ ಪ್ರತಿ ತಿಂಗಳ ಎಷ್ಟು ಪಿಂಚಣಿ ಹಣ ಬೇಕು ಅಂದ್ರೆ 1,000 ರೂಪಾಯಿ ಪಿಂಚಣಿ ಹಣ ಬೇಕಾ, 2,000 ರೂಪಾಯಿ ಬೇಕಾ, ಅಥವಾ 4,000 ಬೇಕಾ, ಅಥವಾ 5,000 ಬೇಕಾ? ಅಂದ್ರೆ 1,000ರಿಂದ 5,000ವರೆಗೆ ನೀವು ಪ್ರತಿ ತಿಂಗಳ ಪಿಂಚಣಿ ಹಣವನ್ನ ನೀವು ಪಡಿಬಹುದು. ಅಂದ್ರೆ ನೀವು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಎಷ್ಟು ಬೇಕು ನಿಮ್ಗೆ ಪಿಂಚಣಿ ಹಣ ಅನ್ನೋದನ್ನ. ಹಾಗೂ ಅದ್ರ ಜೊತೆಗೆ ಈ ಒಂದು ಅಟಲ್ ಪೆನ್ಷನ್ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೇನು ಅರ್ಹತೆಗಳನ್ನ ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಈ ಒಂದು ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವಂತ ವ್ಯಕ್ತಿ ಭಾರತದ ಪ್ರಜೆಯಾಗಿರ್ಬೇಕು. ಎರಡನೇದು, ಅರ್ಜಿಯನ್ನ ಸಲ್ಲಿಸುವಂತ ವ್ಯಕ್ತಿಗೆ 18 ವರ್ಷ ತುಂಬಿರಬೇಕು ಮತ್ತೆ 40 ವರ್ಷದ ಒಳಗಡೆ ಅವರ ಒಂದು ವಯಸ್ಸು ಇರಬೇಕಾಗುತ್ತೆ. ಇನ್ನು ಈ ಒಂದು ಅಟಲ್ ಪೆನ್ಷನ್ ಯೋಜನೆಗೆ ನೀವು ಆಫ್ಲೈನ್ ನಲ್ಲಿ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಬ್ಯಾಂಕ್ ಗಳ ಮುಖಾಂತರ ಅಥವಾ ಪೋಸ್ಟ್ ಆಫೀಸ್ ಗಳ ಮುಖಾಂತರ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಹಾಗೂ ಜೊತೆಗೆ ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಗಂಡ ಹೆಂಡತಿಗೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತ ವಿವರಗಳನ್ನ ನೀವು ಕೊಡಬೇಕಾಗುತ್ತೆ. ಇನ್ನು ಈ ಒಂದು ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಆಟೋ ಡೆಬಿಟ್ ಸೌಲಭ್ಯ ಇರುತ್ತೆ. ಅಂದ್ರೆ ಪ್ರತಿ ತಿಂಗಳಾಗ್ಲಿ, ಪ್ರತಿ 3 ತಿಂಗಳಿಗಾಗ್ಲಿ, ಅರ್ಧ ವರ್ಷಕ್ಕಾಗ್ಲಿ ಅಥವಾ ವರ್ಷಕ್ಕಾಗ್ಲಿ ಹಣ ನಿಮ್ಮ ಖಾತೆಯಿಂದ ನೇರವಾಗಿ ಕಟ್ ಆಗುವಂತೆ ಆಟೋ ಡೆಬಿಟ್ ಸೌಲಭ್ಯವನ್ನ ಇಲ್ಲಿ ಮಾಡಲಾಗಿದೆ. ಇಷ್ಟು ಮಾಹಿತಿಗಳನ್ನ ನೀವು ಮೊದಲಿಗೆ ಸ್ವಲ್ಪ ತಿಳ್ಕೊಂಡಿರ್ಬೇಕು. ಇನ್ನು ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದ್ರಿಂದ ಇದರಲ್ಲಿ ಕೆಲವೊಂದು ಅನುಕೂಲತೆಗಳನ್ನ ನಿಮಗೆ ಮಾಡಿಕೊಡಲಾಗಿದೆ. ಆ ಒಂದು ಅನುಕೂಲತೆಗಳು ಯಾವ್ಯಾವಪ್ಪ ಅಂತಂದ್ರೆ, ಈ ಒಂದು ಅಟಲ್ ಪೆನ್ಷನ್ ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಯಾವಾಗ ಬೇಕಾದ್ರೂ ಈ ಒಂದು ಅಟಲ್ ಪೆನ್ಷನ್ ಯೋಜನೆಯಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಚೇಂಜ್ ಮಾಡಬಹುದು, ಫೋನ್ ನಂಬರ್ ಅನ್ನ ಚೇಂಜ್ ಮಾಡಬಹುದು, ಮತ್ತೆ ವೈಯಕ್ತಿಕ ಡೀಟೇಲ್ಸ್ ಗಳನ್ನ ನೀವು ಚೇಂಜ್ ಮಾಡೋಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅದೇ ರೀತಿಯಾಗಿ ಬೇರೆ ಸ್ಕೀಮ್ ಗಳನ್ನ ನಾವು ನೋಡಿದ್ರೆ ಈ ರೀತಿಯಾದಂತಹ ಆಪ್ಷನ್ ಇರೋದಿಲ್ಲ. ಹಾಗಾದ್ರೆ ಜೊತೆಗೆ ಇಲ್ಲಿ ನಿಮ್ಗೆ ಏನು ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ನೀವು ಪ್ರತಿ ತಿಂಗಳ ಹಣವನ್ನ ಕಟ್ಟೋದಿರುತ್ತೆ, ಮತ್ತೆ 3 ತಿಂಗಳಿಗೊಂದ್ಸಲ ಅಥವಾ 6 ತಿಂಗಳಿಗೆ ಅಥವಾ 1 ವರ್ಷಕ್ಕೆ ಹಣ ಕಟ್ಟೋದು ಇರುತ್ತೆ. ಇಲ್ಲಿ ಅದನ್ನ ಯಾವಾಗ ಬೇಕಾದ್ರೂ ನೀವು ಚೇಂಜ್ ಮಾಡ್ಕೊಬಹುದು. ಫಾರ್ ಸಪೋಸ್ ನಿಮ್ಗೆ ಎಕ್ಸಾಂಪಲ್ ಹೇಳೋದಾಯ್ತಪ್ಪ ಅಂತಂದ್ರೆ, ನೀವು 3 ತಿಂಗಳಿಗೆ ಹಣವನ್ನ ಕಟ್ತೀವಿ ಅಂತ ನೀವು ಅಪ್ಲಿಕೇಶನ್ ನ ಹಾಕಿರ್ತೀರ, ಅದನ್ನ ಪ್ರತಿ ತಿಂಗಳಕ್ಕೆ ಹಣ ಕಟ್ಟುವಂತೆ ನಾವು ಚೇಂಜಸ್ ಅನ್ನ ಮಾಡ್ಕೊಬಹುದು. ಇಲ್ಲ, ನೀವು 6 ತಿಂಗಳಿಗೊಂದ್ಸಲ ಹಣವನ್ನ ಕಟ್ಟುವಂತೆ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಅದನ್ನ 3 ತಿಂಗಳಿಗೆ ಹಣ ಕಟ್ಟುವಂತೆ ಮತ್ತೆ ನಾವು ಚೇಂಜಸ್ ಅನ್ನ ಮಾಡ್ಕೊಬಹುದು. ಈ ರೀತಿಯಾದಂತಹ ಕೆಲವೊಂದು ಸೌಲಭ್ಯಗಳು ಇದರಲ್ಲಿ ಇವೆ. ಹಾಗೂ ಅದ್ರ ಜೊತೆಗೆ ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ನೀವು ಒಂದು ವೇಳೆ ಫಾರ್ ಎಕ್ಸಾಂಪಲ್ ನೀವು ಪ್ರತಿ ತಿಂಗಳ
ಏನು 3,000 ರೂಪಾಯಿ ಪಿಂಚಣಿ ಹಣ ಬರಬೇಕಪ್ಪ ನಮಗೆ ಆ ರೀತಿ ಬರುವಂತೆ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಆ ಒಂದು ಪಿಂಚಣಿ ಮೊತ್ತವನ್ನ ನೀವು ಚೇಂಜ್ ಮಾಡಬಹುದು. ಅಂದ್ರೆ ಒಂದು ವರ್ಷಕ್ಕೆ ಒಂದು ಸಲ ಮಾತ್ರ ಈ ಒಂದು ಆಪ್ಷನ್ ಅನ್ನ ಕೊಡಲಾಗಿದೆ. ಅಂದ್ರೆ ಸಪೋಸ್ ನಿಮಗೆ 3 ತಿಂಗಳ 3,000 ರೂಪಾಯಿ ಪ್ರತಿ ತಿಂಗಳ ಪಿಂಚಣಿ ಹಣ ಬರುತ್ತೆ, ಅದನ್ನ ನೀವು 5,000 ರೂಪಾಯಿ ಪಿಂಚಣಿ ಹಣ ಬರಬೇಕಪ್ಪ, ಆ ತರ ನೀವು ಮಾಡ್ಕೊಂಡ ಕೂಡ ಇಲ್ಲಿ ಅವಕಾಶವನ್ನ ಕೊಡಲಾಗಿದೆ. ಅಂದ್ರೆ ನೀವು ಇನ್ನು ಕಡಿಮೆ ಕೂಡ ಮಾಡ್ಕೊಳ್ಬಹುದು ಅಥವಾ ಹೆಚ್ಚು ಕೂಡ ನೀವು ಮಾಡ್ಕೊಳ್ಬಹುದು ಪಿಂಚಣಿ ಹಣ ಬರುವಂತೆ. ಈ ರೀತಿಯಾದಂತ ಒಂದು ಆಪ್ಷನ್ ಕೂಡ ಇದರಲ್ಲಿ ಇದೆ. ಅದೇ ರೀತಿಯಾಗಿ ಈ ಒಂದು ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ ಮೇಲೆ, ಅಂದ್ರೆ ಯಾರು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅಂತ ವ್ಯಕ್ತಿ 60 ವರ್ಷಕ್ಕಿಂತ ಮುಂಚಿತವಾಗಿ ಆತ ಏನಾದರೂ ಮರಣ ಹೊಂದಿದ್ರೆ ಅಂತ ಸಂದರ್ಭದಲ್ಲಿ ತನ್ನ ಸಂಗಾತಿ ಅಥವಾ ಪತ್ನಿ ಏನಿರ್ತಾಳೆ ಆ ಒಂದು ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಒಂದು ವೇಳೆ ಅರ್ಜಿ ಸಲ್ಲಿಸುವಂತ ವ್ಯಕ್ತಿ, ಅಂದ್ರೆ ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ವ್ಯಕ್ತಿ 60 ವರ್ಷ ಆದ ನಂತರ ಆತ ಏನಾದರೂ ಮರಣ ಹೊಂದಿದ್ರೆ ಅಂತ ಸಂದರ್ಭದಲ್ಲಿ ಆತನಿಗೆ ಎಷ್ಟು ಪಿಂಚಣಿ ಹಣ ಬರ್ತಾ ಇತ್ತು ಆ ಒಂದು ಪಿಂಚಣಿ ಹಣ ಫುಲ್ ಹಣವನ್ನ ಆತನ ಪತ್ನಿ ಅಥವಾ ಆತನ ಸಂಗಾತಿಯ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತೆ. ಈ ರೀತಿಯಾದಂತ ಒಂದು ಆಪ್ಷನ್ ಕೂಡ ಇದರಲ್ಲಿ ಇದೆ. ಹಾಗೂ ಅದೇ ರೀತಿಯಾಗಿ ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ನೀವು ಯಾವ ರೀತಿ ಹಣ ಕಟ್ಟೋದು ಇರುತ್ತೆ ಅನ್ನೋದನ್ನ ಇಲ್ಲಿ ಕಾಂಟ್ರಿಬ್ಯೂಷನ್ ಚಾರ್ಟ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ನಾನು. ಅಂದ್ರೆ ಇಲ್ಲಿ ಈ ಒಂದು ಬ್ರೋಕರ್ಸ್ ಗಳೇನಿರ್ತವೆ ಅದ್ರ ಕೆಳಗಡೆ ಬಂದ್ರೆ ನೋಡ್ತಿರ್ಬೋದು API ಕಾಂಟ್ರಿಬ್ಯೂಷನ್ ಚಾರ್ಟ್ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಂದ್ರೆ ಇಲ್ಲಿ ಒಂದು PDF ಫಾರ್ಮೆಟ್ ನಲ್ಲಿ ನೀವು ಎಷ್ಟು ಹಣವನ್ನ ಕಟ್ಟಬೇಕು ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದು ಚಾರ್ಟ್ ಮುಖಾಂತರ ತೋರಿಸಲಾಗಿದೆ. ಫ್ರೆಂಡ್ಸ್, ಒಂದು ವೇಳೆ ನೀವು ಅಟಲ್ ಪೆನ್ಷನ್ ಯೋಜನೆಯಲ್ಲಿ 1,000 ರೂಪಾಯಿ ಪಿಂಚಣಿ ಹಣ ಬರುವಂತೆ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮಗೆ ಎಷ್ಟು ಹಣ ಕಟ್ಟೋದಿರುತ್ತೆ, ಒಂದು ವೇಳೆ ನೀವು ಮರಣ ಹೊಂದಿದ್ರೆ ನಿಮ್ಮ ಒಂದು ನಾಮಿನಿಗೆ ಎಷ್ಟು ಹಣ ಬರುತ್ತೆ ಅನ್ನೋದನ್ನ ಇಲ್ಲಿ ಚಾರ್ಟ್ ಮುಖಾಂತರ ತೋರಿಸಲಾಗಿದೆ. ಒಂದು ವೇಳೆ ನಿಮಗೆ ಪ್ರತಿ ತಿಂಗಳ 1,000 ರೂಪಾಯಿ ಪಿಂಚಣಿ ಹಣ ಬೇಕು ಅನ್ನೋ ರೀತಿಯಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ, ಒಂದು ವೇಳೆ ನೀವು ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಮರಣ ಹೊಂದಿದ್ರೆ ಇಲ್ಲಿ ನೋಡ್ತಿರ್ಬೋದು 1,70,000 ರೂಪಾಯಿ ನಿಮ್ಮ ನಾಮಿನಿಗೆ ಕೊಡಲಾಗುತ್ತೆ. ಇನ್ನು ಅದ್ರ ಜೊತೆಗೆ ನಿಮಗೆ ಪ್ರತಿ ತಿಂಗಳ 1,000 ರೂಪಾಯಿ ಪಿಂಚಣಿ ಹಣ ಬರುವಂತೆ ಅರ್ಜಿಯನ್ನ ಸಲ್ಲಿಸಿದ್ರೆ ನೀವು ಪ್ರತಿ ತಿಂಗಳ ಎಷ್ಟು ಹಣವನ್ನ ಕಟ್ಟಬೇಕು ಅನ್ನೋದನ್ನ ಇಲ್ಲಿ ಕೊಡಲಾಗಿದೆ. ಅಂದ್ರೆ ಇಲ್ಲಿ ನಿಮ್ಮ ವಯಸ್ಸಿಗೆ ತಕ್ಕಂತೆ ನೀವು ಹಣವನ್ನ ಕಟ್ಟೋದಿರುತ್ತೆ. ಸಪೋಸ್ ನಿಮಗೆ 18 ವರ್ಷ ತುಂಬಿತ್ತಂತ ತಿಳ್ಕೊಳ್ಳಿ, ಅಂದ್ರೆ 18 ವರ್ಷ ಇದ್ದಾಗ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ ಆಗ ಪ್ರತಿ ತಿಂಗಳ ನೀವು 42 ರೂಪಾಯಿ ಹಣವನ್ನ ಕಟ್ಟಬೇಕಾಗುತ್ತೆ. ಇನ್ನು 3 ತಿಂಗಳಿಗೆ ಒಂದ್ಸಲ ನೀವು ಹಣವನ್ನ ಕಟ್ತೀವಪ್ಪ ಅಂದ್ರೆ 125 ರೂಪಾಯಿ ಕಟ್ಟಬೇಕು. ಇನ್ನು ಹಾಫ್ ಇಯರ್ಲಿ 6 ತಿಂಗಳಿಗೆ ಒಂದ್ಸಲ ಕಟ್ತೀವಪ್ಪ ಅಂತಂದ್ರೆ 248 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಅಂದ್ರೆ ಇದು ಪ್ರತಿ ತಿಂಗಳ 1,000 ರೂಪಾಯಿ ಪಿಂಚಣಿ ಹಣ ಪಡೆಯುವಂತೆ ನೀವು ಅರ್ಜಿ ಸಲ್ಲಿಸಿದ್ರೆ. ಇನ್ನು ನೀವು ಪ್ರತಿ ತಿಂಗಳ 2,000 ರೂಪಾಯಿ ಪಿಂಚಣಿ ಹಣ ಬೇಕಪ್ಪ ನಮಗೆ, ಆ ರೀತಿ ನಾವು ಅರ್ಜಿಯನ್ನ ಸಲ್ಲಿಸ್ತೀವಪ್ಪ ಅಂತಂದ್ರೆ ಅಂತ ಸಂದರ್ಭದಲ್ಲಿ ನೀವು ಪ್ರತಿ ತಿಂಗಳ 2,000 ರೂಪಾಯಿ ಹಣ ಪಿಂಚಣಿ ಹಣ ಬರುವಂತೆ ಅರ್ಜಿಯನ್ನ ಸಲ್ಲಿಸಿದ್ರೆ, ಒಂದು ವೇಳೆ ನೀವು ಏನಾದರೂ ಮರಣ ಹೊಂದಿದ್ರೆ ನಿಮ್ಮ ನಾಮಿನಿಗೆ 340,000 ರೂಪಾಯಿ ಹಣ ನಿಮ್ಮ ನಾಮಿನಿಗೆ ಬರುತ್ತೆ. ಇನ್ನು ಅದೇ ರೀತಿಯಾಗಿ ಏನು ನಿಮಗೆ ತಿಂಗಳಿಗೆ 2,000 ರೂಪಾಯಿ ಪಿಂಚಣಿ ಹಣ ಬರುವಂತೆ ಇದ್ರೆ ನೀವು ಪ್ರತಿ ತಿಂಗಳ ಎಷ್ಟು ಹಣವನ್ನ ಕಟ್ಟಬೇಕು ಅನ್ನೋದನ್ನ ಇಲ್ಲಿ ಏಜ್ ಮುಖಾಂತರ ಕೊಡಲಾಗಿದೆ. ಅಂದ್ರೆ ಸಪೋಸ್ ನಿಮಗೆ 18 ವರ್ಷ ತುಂಬಿದ್ದಾಗ ನೀವು ಅರ್ಜಿಯನ್ನ ಸಲ್ಲಿಸಿದ್ರೆ, ಅಂದ್ರೆ ಪ್ರತಿ ತಿಂಗಳ 2,000 ರೂಪಾಯಿ ಪಿಂಚಣಿ ಹಣ ಬರೋರಿಗೆ ಇದು, ಅಂದ್ರೆ ಪ್ರತಿ ತಿಂಗಳ ನೀವು 84 ರೂಪಾಯಿ ಹಣವನ್ನ ಕಟ್ಟಬೇಕಾಗುತ್ತೆ. ಅಂದ್ರೆ 3 ತಿಂಗಳಿಗೆ 250 ರೂಪಾಯಿ ಮತ್ತೆ ಅದೇ ರೀತಿಯಾಗಿ 6 ತಿಂಗಳಿಗೆ 496 ರೂಪಾಯಿ ಹಣವನ್ನ ನೀವು ಕಟ್ಟಬೇಕು. ಇನ್ನು ನೀವು ಪ್ರತಿ ತಿಂಗಳ ಏನು ನಿಮಗೆ 3,000 ರೂಪಾಯಿ ಪಿಂಚಣಿ ಹಣ ಬರಬೇಕಪ್ಪ, ಆ ರೀತಿ ನಾವು ಅರ್ಜಿಯನ್ನ ಸಲ್ಲಿಸ್ತೀವಪ್ಪ ಅಂತಂದ್ರೆ ಅಂತ ಸಂದರ್ಭದಲ್ಲಿ ನೀವೇನಾದರೂ ಮರಣ ಹೊಂದಿದ್ರೆ ಅಂತ ಸಂದರ್ಭದಲ್ಲಿ 5.1 ಲ್ಯಾಕ್ ನಿಮಗೆ ನಿಮ್ಮ ನಾಮಿನಿಗೆ ಬರುತ್ತೆ. ಹೌದು ಫ್ರೆಂಡ್ಸ್, ಈ ರೀತಿಯಾಗಿ ಇಲ್ಲಿ ನೋಡ್ತಿರ್ಬೋದು. ಅದೇ ರೀತಿಯಾಗಿ ನೀವು ಪ್ರತಿ ತಿಂಗಳ 3,000 ರೂಪಾಯಿ ಪಿಂಚಣಿ ಹಣ ಬರುವಂತಿದ್ರೆ ನೀವು ಎಷ್ಟು ಹಣ ಕಟ್ಟಬೇಕಂದ್ರೆ ಇಲ್ಲಿ ನೋಡ್ತಿರ್ಬೋದು, ತಿಂಗಳ 126 ರೂಪಾಯಿ ಕಟ್ಟಬೇಕು, 3 ತಿಂಗಳಿಗಾದ್ರೆ 376, ಹಾಗೂ ಅದೇ ರೀತಿಗೆ 6 ತಿಂಗಳಿಗಾದ್ರೆ 744 ರೂಪಾಯಿ ಅನ್ನ ನೀವು ಕಟ್ಟಬೇಕು. ಇನ್ನು ನೀವು ಪ್ರತಿ ತಿಂಗಳ 5,000 ರೂಪಾಯಿ ಪಿಂಚಣಿ ಬೇಕಪ್ಪ ನಮಗೆ, ಆ ರೀತಿ ನೀವು ಅರ್ಜಿ ಸಲ್ಲಿಸ್ತೇವಪ್ಪ ಅಂತಂದ್ರೆ ಅಂತ ಸಂದರ್ಭದಲ್ಲಿ ನೀವೇನಾದರೂ ಮರಣ ಹೊಂದಿದ್ರೆ ನಿಮ್ಮ ನಾಮಿನಿಗೆ 8.5 ಲಕ್ಷ ರೂಪಾಯಿ ಹಣವನ್ನ ಕೊಡಲಾಗುತ್ತೆ. ಇನ್ನು ನೀವು ಪ್ರತಿ ತಿಂಗಳ ಹಣ ಎಷ್ಟು ಕಟ್ಟಬೇಕಂದ್ರೆ 210 ರೂಪಾಯಿ ಪ್ರತಿ ತಿಂಗಳ ಕಟ್ಟಬೇಕು, 3 ತಿಂಗಳಿಗಾದ್ರೆ ಇಲ್ಲಿ ನೋಡ್ತಿರ್ಬೋದು 626 ರೂಪಾಯಿ ಕಟ್ಟಬೇಕು, ಇನ್ನು ಹಾಫ್ ಇಯರ್ಲಿ ಅಂತಂದ್ರೆ 1,239 ರೂಪಾಯಿ ಕಟ್ಟಬೇಕು. ಈ ರೀತಿಯಾಗಿ ಈ ಒಂದು ಚಾರ್ಟ್ ಮುಖಾಂತರ ಸಂಪೂರ್ಣವಾದಂತಹ ಡೀಟೇಲ್ಸ್ನ ಇಲ್ಲಿ ಕೊಡಲಾಗಿದೆ. ಈ ಒಂದು ಚಾರ್ಟ್ ಅನ್ನ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಅಥವಾ ಪ್ರಿಂಟ್ಔಟ್ನ ತಕೊಂಡು ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀವು ತಿಳ್ಕೊಳ್ಬಹುದು. ಕೊನೆಯದಾಗಿ ಅಟಲ್ ಪೆನ್ಷನ್ ಯೋಜನೆಗೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದನ್ನ ನಾನಿಗೆ ತಿಳಿಸ್ಕೊಡ್ತೀನಿ. ಆಫ್ಲೈನ್ ನಲ್ಲಿ ಕೂಡ ನೀವು ಬೇಕಾದಂತಹ ನಿಮ್ಮ ಬ್ಯಾಂಕ್ ಗಳಿಗೆ ಹೋಗಿ ಎಲ್ಲ ಬ್ಯಾಂಕ್ ಗಳಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅಲ್ಲಿ ಫಾರ್ಮ್ ನ ಕೊಡ್ತಾರೆ, ಫಾರ್ಮ್ ನ ಫುಲ್ಫಿಲ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಿ ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಆನ್ಲೈನ್ ನಲ್ಲಿ ಯಾವ ರೀತಿ ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಅಟಲ್ ಪೆನ್ಷನ್ ಯೋಜನೆಗೆ ಅಂದ್ರೆ SBI ಬ್ಯಾಂಕ್ ನಲ್ಲಿ ನಾವು ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ನೀವು SBI ನೆಟ್ ಬ್ಯಾಂಕಿಂಗ್ ನಿಮ್ಮ ಹತ್ರ ಸ್ಪೆಷಾಲಿಟಿ ಇರಬೇಕು, ಅಂದ್ರೆ ಯೂಸರ್ ID ಪಾಸ್ವರ್ಡ್ ಇರಬೇಕಾಗುತ್ತೆ. ಇಲ್ಲಿ SBI ನೆಟ್ ಬ್ಯಾಂಕಿಂಗ್ ನ ನಾನು ಓಪನ್ ಮಾಡಿದ್ದೀನಿ.
ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಈ ಸರ್ವಿಸ್ ಅಂತ ಕಾಣುತ್ತೆ. ಇದರಲ್ಲಿ ಬಂದ್ರೆ ನಿಮ್ಗೆ ಕೆಳಗಡೆ ಒಂದು ಆಪ್ಷನ್ ಇದೆ, ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೀವು ಈ ಸರ್ವಿಸ್ ನಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ನೋಡ್ತಿರ್ಬೋದು ಇಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಸೆಲೆಕ್ಟ್ ಸ್ಕೀಮ್ ಅಂತ ಇದೆ, ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಟಲ್ ಪೆನ್ಷನ್ ಯೋಜನಾ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಇಲ್ಲಿ ನೋಡ್ತಿರ್ಬೋದು ನೀವು ಸೆಲೆಕ್ಟ್ ಮಾಡಿದಂತ ಯೋಜನೆ ಅಕೌಂಟ್ ನಂಬರ್ ಕಂಡು ಬರುತ್ತೆ, ಮತ್ತೆ ಸೆಲೆಕ್ಟ್ CIF ನಂಬರ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ CIF ನಂಬರ್ ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಈ ರೀತಿಯಾಗಿ ನಿಮಗೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇದು, ಅಂದರೆ ನಿಮ್ಮ ಅಕೌಂಟ್ ನಂಬರು, ನಿಮ್ಮ ಹೆಸರು ಎಲ್ಲ ಕಂಡು ಬರುತ್ತೆ ಇಲ್ಲಿ. ನಂತರ ಇಲ್ಲಿ ಕೆಂಪು ಸ್ಟಾರ್ ಇರುವಂಥ ಕಾಲಮ್ಗಳನ್ನ ಮಾತ್ರ ಫುಲ್ಫಿಲ್ ಮಾಡಬೇಕು. ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಎಲ್ಲ ಮಾಹಿತಿ ಶೋ ಆಗಿರುತ್ತೆ. ಕೆಲವೊಂದು ಖಾಲಿ ಇರುತ್ತೆ, ಕೆಂಪು ಸ್ಟಾರ್ ಇರುವಂಥ ಖಾಲಿ ಇರುವಂಥ ಕಾಲಮ್ಗಳನ್ನ ಮಾತ್ರ ನೀವಿಲ್ಲಿ ಫುಲ್ಫಿಲ್ ಮಾಡಬೇಕು. ಅಂದರೆ ಇಲ್ಲಿ ನೋಡ್ತಿರ್ಬೋದು ಆಟೋಮೆಟಿಕ್ಕಾಗಿ ನಿಮ್ಮ ಹೆಸರು ಬಂದಿರುತ್ತೆ, ಅಡ್ರೆಸ್ ಬಂದಿರುತ್ತೆ, ಮೊಬೈಲ್ ನಂಬರು, ಇಮೇಲ್ ಐ ಡಿ ಎಲ್ಲ ಬಂದಿರುತ್ತೆ. ನಂತರ ಇಲ್ಲಿ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ಮತ್ತು ಉಳಿದಂಥ ಕಾಲಮ್ಗಳು ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ನೀವೇನು ಟ್ಯಾಕ್ಸ್ ಪೇ ಮಾಡ್ತದೆ ಅಂತ ಕೇಳುತ್ತೆ, SR ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಲಾ ಫಿಮೇಲಾ ಅನ್ನೋದನ್ನ ಹಾಕಬೇಕಾಗುತ್ತೆ, ಮತ್ತು ಅದ್ರ ಜೊತೆಗೆ ನೀವು ಮ್ಯಾರಿಡಾ ಅನ್ಮ್ಯಾರಿಡಾ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಿಮ್ಮ ಸಿಟಿ ಯಾವುದು, ನಿಮ್ಮ ಸ್ಟೇಟ್ ಯಾವುದು ಅನ್ನೋದನ್ನ ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿ ಶೋ ಆಗುತ್ತೆ ನಿಮಗೆ ನೋಡ್ತಿರ್ಬೋದು. ಲ್ಯಾಂಡ್ ಮಾರ್ಕ್ ಹಾಕ್ಬೋದು, ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ನಾಮಿನಿ ಡೀಟೇಲ್ಸ್ನ ನೀವು ಕೆಳಗಡೆ ಬಂದರೆ ನಾಮಿನಿ ಡೀಟೇಲ್ಸ್ ಕೇಳುತ್ತೆ, ನಾಮಿನಿ ಡೀಟೇಲ್ಸ್ನ ಹಾಕಬೇಕು. ಅಂದರೆ ನೀವು ಯಾರ ಹೆಸರು ಮೇಲೆ ನಾಮಿನಿ ಕೊಡ್ತಿರ್ತೀರ ಅವರ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮನ್ನು ಹಾಕಬೇಕಾಗುತ್ತೆ. ನಂತರ ಆ ಒಂದು ಪೆನ್ಷನ್ ಅಮೌಂಟನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಅಂದರೆ ಮತ್ತು ಇಲ್ಲಿ ನಾಮಿನಿಯ ಡೇಟ್ ಆಫ್ ಬರ್ತನ್ನು ಹಾಕಬೇಕು, ಮತ್ತು ಇಲ್ಲಿ ಪೆನ್ಷನ್ ಅಮೌಂಟ್ ಎಷ್ಟು ಬೇಕು ನಿಮಗೆ, ಪ್ರತಿ ತಿಂಗಳ 1,000 ಬೇಕಾ, 3,000 ಬೇಕಾ, 5,000 ಬೇಕಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಇಲ್ಲಿ ಎಷ್ಟು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಷ್ಟು ಪೆನ್ಷನ್ ಹಣ ನಿಮಗೆ ಬರುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಏನು, ನಿಮಗೆ ಇಲ್ಲಿ ಕೆಳಗಡೆ ಇದಿಷ್ಟೆಲ್ಲ ಫುಲ್ಫಿಲ್ ಮಾಡಿದ್ಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ SMS ಸಬ್ಸ್ಕ್ರಿಪ್ಷನ್ ರಿಕ್ವೆಸ್ಟ್ ಅಂತ ಕೇಳುತ್ತೆ, ಬೇಕಾದರೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಬೋದು, ಇಲ್ಲಾಂದರೆ ನೋ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಈ ರೀತಿಯಾಗಿ ಇಲ್ಲಿ ಎಲ್ಲ ಖಾಲಿ ಇರುವಂಥ ಒಂದು ಕೆಂಪು ಸ್ಟಾರ್ ಕಾಲಮ್ಗಳನ್ನ ನೀವು ಫುಲ್ಫಿಲ್ ಮಾಡಿ ಫೈನಲ್ ಆಗಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಅಟಲ್ ಪೆನ್ಷನ್ ಯೋಜನೆಗೆ ಆನ್ಲೈನ್ ಮುಖಾಂತರ SBI ಬ್ಯಾಂಕ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದಂತಾಗುತ್ತೆ. ಇದರ ಒಂದು ಪ್ರಿಂಟೌಟ್ ಕಾಪಿ ಬರುತ್ತೆ, ನೀವು ಪ್ರಿಂಟೌಟ್ನ ತಕ್ಕೊಳ್ಬೋದು. ಮತ್ತು ಬ್ಯಾಂಕಿಗೆ ಹೋಗಿ ನಾವು ಈ ರೀತಿಗೆ ಅಟಲ್ ಪೆನ್ಷನ್ ಯೋಜನೆಗೆ ನಿಮ್ಮ ಬ್ಯಾಂಕ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ವಿ, ನಿಮ್ಮ ಕಡೆಯಿಂದ ಒಂದು ಪ್ರಿಂಟೌಟ್ ಕೊಡಿ ಅಂದರೂ ಕೂಡ ಕೊಡ್ತಾರೆ. ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಂದರೂ ಕೂಡ ಅಲ್ಲಿ ನೀವು ಕೇಳಿ ತಿಳ್ಕೊಳ್ಬೋದು. ಈ ರೀತಿಯಾಗಿ ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಪ್ರತಿ ತಿಂಗಳ 5,000 ರೂಪಾಯಿ ಹಣವನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಪಡಿಬೋದು. ಇನ್ನೂ ಒಂದು ಹೆಚ್ಚಿನ ಒಂದು ಮಾಹಿತಿ ನಿಮಗೆ ಬೇಕಾಗಿತ್ತಪ್ಪ ಅಂತಂದರೆ ಇಲ್ಲಿ ಕೆಲವೊಂದು ಟೋಲ್ ಫ್ರೀ ನಂಬರ್ಗಳನ್ನು ಕೊಡಲಾಗಿದೆ, ಆ ಒಂದು ಟೋಲ್ ಫ್ರೀ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ನೀವು ಮಾಡ್ಬೋದು. ಅಂದರೆ ಇಲ್ಲಿ ತೋರಿಸ್ತೀನಿ ನಿಮಗೆ ಟೋಲ್ ಫ್ರೀ ನಂಬರು. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಫ್ರೆಂಡ್ಸ್, ಇಲ್ಲಿ ಸ್ಕ್ರೀನ್ನಲ್ಲಿ ನೋಡ್ತಿರ್ಬೋದು ಟೋಲ್ ಫ್ರೀ ನಂಬರ್ ಅಂತ ಇಲ್ಲಿ ನಿಮಗೆ ಟೋಲ್ ಫ್ರೀ ನಂಬರ್ ಕಾಣ್ತಾ ಇದೆ. ಅಟಲ್ ಪೆನ್ಷನ್ ಯೋಜನೆ ನಂಬರ್, ಅಟಲ್ ಪೆನ್ಷನ್ ಯೋಜನೆಗೆ ಸಂಬಂಧಪಟ್ಟಿತ್ತು. ಈ ಒಂದು ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ಪಡಿಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ವಿಡಿಯೋನ ಶೇರ್ ಮಾಡಿ.